ಮೋದಿ ವಾಜಪೇಯಿ ಇಂದಿರಾ ಗಾಂಧಿಯಲ್ಲಿ ಯಾರು ಬೇಸ್ ಮೋದಿ ನಂತರ ಯಾರು ಪ್ರಧಾನಿ ಆಗಬೇಕು ಸಮೀಕ್ಷೆಯಲ್ಲಿ ಹೊರಬಿದ್ದ ಆಶ್ಚರ್ಯ ಫಲಿತಾಂಶ ಏನು ಆಯ್ಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಎಸ್ ಲೋಕಸಭಾ ಚುನಾವಣೆಗೆ ಇನ್ನೊಂದು ವರ್ಷ ಮಾತ್ರ ಬಾಕಿ ಇದೆ ಯಾರು ನೆಕ್ಸ್ಟ್ ಪ್ರಧಾನಿ ಆಗ್ತಾರೆ ಯಾರು ಪ್ರಧಾನಿ ಅಭ್ಯರ್ಥಿ ಈ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ಈಗೇನು ಡೌಟ್ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನರೇಂದ್ರ ಮೋದಿಯವರೇ ಪ್ರಧಾನಿ ಅಭ್ಯರ್ಥಿ ಪ್ರಧಾನಿ ಕೂಡ ಆಗ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಬಿ ಜೆ ಪಿಗರು ಇದ್ದಾರೆ ಸೊ ಈ ನಡುವೆ ರಾಷ್ಟ್ರೀಯ ಮಾಧ್ಯಮಗಳು ವಿಶೇಷವಾಗಿ ಇಂಡಿಯಾ ಟುಡೇ ಜೊತೆಗೆ ಸಿ ವೋಟರ್ ಒಂದು ದೇಶಾದ್ಯಂತ ಸಮೀಕ್ಷೆಯನ್ನು ಮಾಡಿದೆ ಅದರಲ್ಲಿ ಮೋದಿ ಉತ್ತರಾಧಿಕಾರಿ ಯಾರು ಇಂದಿನ ಪ್ರಧಾನಿಗಳು ಹೋಲಿಕೆ ಮಾಡಿದ್ರೆ ಯಾರು ಬೆಸ್ಟು ಯಾರು ಸರ್ಕಾರ ಬರುತ್ತೆ ನೆಕ್ಸ್ಟು ಇದರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದರೆ ಮೊದಲನೇದಾಗಿ ಯಾರು ಬೆಸ್ಟು ಅನ್ನೋದನ್ನ ಹೇಳೋಣ ಅಂದರೆ ಗಾಂಧಿ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿ ಈ ಮೂರನ್ನು ತಗೊಂಡಾಗ ಯಾರು ಬೆಸ್ಟು ಪ್ರಧಾನಿ ಯಾರು ಉತ್ತಮ ಪ್ರಧಾನಿ ಅನ್ನೋ ಒಂದು ಪ್ರಶ್ನೆಯನ್ನು ಈ ಸರ್ವೆಯಲ್ಲಿ ಕೇಳಲಾಗಿತ್ತು ಶೇಕಡ ನಲವತ್ತೇಳರಷ್ಟು ಮಂದಿ ನರೇಂದ್ರ ಮೋದಿಯವರು ಉತ್ತಮ ಪ್ರಧಾನಿ ಅಂತ ಓಟ್ ಹಾಕಿದ್ದಾರೆ ಎಸ್ ಹಳೇ ಪ್ರಧಾನಿಗಳಿಗೆ ಹೋಲಿಕೆ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರಿಗೆ ಅತಿ ಹೆಚ್ಚಿನ ಶೇಕಡಾವಾರು ಮತ ಬಂದಿದೆ ಜನ ನರೇಂದ್ರ ಮೋದಿ ಅವರಿಗೆ ಜೈ ಅಂತ ಹೇಳಿದ್ದಾರೆ ನಲವತ್ತೇಳರಷ್ಟು ಜನ ಇನ್ನು ವಾಜಪೇಯಿ ಅವರಿಗೆ ಶೇಕಡ ಹದಿನಾರಷ್ಟು ಜನ ಉತ್ತಮ ಪ್ರಧಾನಿ ಅಂತ ಹೇಳಿದರೆ ಗಾಂಧಿ ಏನು ಭಾರತದ ಉಕ್ಕಿನ ಮಹಿಳೆ ಅಂತ ಏನು ಫೇಮಸ್ ಆಗಿದ್ರು ಇಂದಿರಾ ಗಾಂಧಿ ಅವರಿಗೆ ಶೇಕಡಾ ಹನ್ನೆರಡರಷ್ಟು ಜನ ಬೆಸ್ಟ್ ಪಿ ಎಮ್ ಅಂತ ಮತವನ್ನು ಚಲಾಯಿಸಿದ್ದಾರೆ ಇದಿಷ್ಟು ನರೇಂದ್ರ ಮೋದಿ ವಾಜಪೇಯಿ ಇಂದಿರಾ ಗಾಂಧಿ ಯಾರು ಬೆಸ್ಟಪ್ಪ ಅಂದರೆ ಜನ ಇವತ್ತು ಕೂಡ ಮೋದಿಗೆ ಬೆಸ್ಟ್ ಅನ್ನೋ ಒಂದು ಆನ್ಸರ್ನ ಕೊಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಓಕೆ ಅಕಸ್ಮಾತ್ ನರೇಂದ್ರ ಮೋದಿ ಪ್ರಧಾನಿ ಆಗಿಲ್ಲಪ್ಪ ಬೇರೆ ಯಾರು ನರೇಂದ್ರ ಮೋದಿಯ ಸ್ಥಾನದಲ್ಲಿ ಯಾರನ್ನು ನೀವು ನೋಡೋಕೆ ಇಷ್ಟಪಡ್ತೀರಾ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಒಂದು ಪ್ರಶ್ನೆಗೆ ಇಪ್ಪತ್ತರಷ್ಟು ಜನ ಅಂದರೆ ಶೇಕಡಾ ಇಪ್ಪತ್ತಾರಷ್ಟು ಪರ್ಸೆಂಟ್ ಜನ ಅಮಿತ್ ಶಾ ಪ್ರಧಾನಿ ಆದರೆ ಬೆಸ್ಟು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಇನ್ನು ಶೇಕಡಾ ಇಪ್ಪತ್ತೈದರಷ್ಟು ಜನ ಯೋಗಿ ಆದಿತ್ಯನಾಥ್ ಅವರ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಇದು ಬಿ ಜೆ ಪಿಯಲ್ಲಿ ಹೇಳ್ತಿರೋದು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿ ಬಿಟ್ಟರೆ ಯಾರು ಬೆಸ್ಟು ಅಂದಾಗ ಫಸ್ಟು ಇಪ್ಪತ್ತಾರು ಪರ್ಸೆಂಟು ಅಮಿತ್ ಶಾ ಇಪ್ಪತ್ತೈದು ಪರ್ಸೆಂಟು ಯೋಗಿ ಆದಿತ್ಯನಾಥ್ ಅದಾದ ನಂತರ ಸ್ಥಾನದಲ್ಲಿ ನಿತಿನ್ ಗಡ್ಕರಿಗೆ ಶೇಕಡ ಹದಿನಾರಷ್ಟು ಹದಿನಾರಷ್ಟು ಜನ ನಿತಿನ್ ಗಡ್ಕರಿ ಅವರು ಪ್ರಧಾನಿಯಾದರೆ ಬೆಸ್ಟು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದಿಷ್ಟು ಬಿ ಜೆ ಪಿಯವರಲ್ಲಿ ಅವರಲ್ಲಿ ಯಾರು ಬೆಸ್ಟು ಅಂತ ನರೇಂದ್ರ ಮೋದಿ ಬಿಟ್ಟರೆ ಇನ್ನು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕಪ್ಪ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನ್ನೋ ಒಂದು ಸಮೀಕ್ಷೆಯಲ್ಲಿ ಏನು ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರ ಇದ್ದಾವೆ ಇದರಲ್ಲಿ ಇನ್ನೂರ ತೊಂಬತ್ತೆಂಟು ಸ್ಥಾನ ಎನ್ ಡಿ ಎ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಈ ಒಂದು ಸಮೀಕ್ಷೆಯಲ್ಲಿದೆ ಕಾಂಗ್ರೆಸ್ ಜೊತೆಗೆ ಯು ಪಿ ಎ ಕಾಂಗ್ರೆಸ್ ಮೈತ್ರಿ ಕೂಟ ನೂರ ಐವತ್ತ್ಮೂರು ಲೋಕಸಭಾ ಸ್ಥಾನ ಗೆಲ್ಲಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಜನ ಹೊಂದಿದ್ದಾರೆ ಅನ್ನೋ ಒಂದು ಫಲಿತಾಂಶವನ್ನು ಅಂದರೆ ಸರ್ವೆ ಫಲಿತಾಂಶವನ್ನು ಈ ಒಂದು ಸರ್ವೆಯಲ್ಲಿ ಬಹಿರಂಗ ಆಗಿದೆ ನೆಕ್ಸ್ಟು ಯಾರು ಪ್ರಧಾನಿ ಆಗೋದಕ್ಕೆ ಸೂಕ್ತ ಅಭ್ಯರ್ಥಿ ಆಗಲೇ ಹೇಳಿದ್ದು ಬಿ ಜೆ ಪಿಯಲ್ಲಿ ಯಾರು ನೆಕ್ಸ್ಟ್ ನರೇಂದ್ರ ಮೋದಿ ನಂತರ ಯಾರು ಪ್ರಧಾನಿ ಆಗಬೇಕು ಅಂತ ಆದರೆ ಈ ಕ್ಷಣಕ್ಕೆ ಯಾರು ಪ್ರಧಾನಿ ಆದರೆ ಬೆಸ್ಟು ಅನ್ನೋದನ್ನು ಈ ಪ್ರಶ್ನೆಗಳಿಗೆ ಸಿಕ್ಕೋ ಉತ್ತರ ಅಂದರೆ ಐವತ್ತೆರಡರಷ್ಟು ಪರ್ಸೆಂಟ್ ಜನ ನರೇಂದ್ರ ಮೋದಿ ಅವರ ಪ್ರಧಾನಿ ಆಗೋಕ್ಕೆ ಸೂಕ್ತ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹದಿನಾಲ್ಕರಷ್ಟು ಜನ ರಾಹುಲ್ ಗಾಂಧಿಯವರು ಪ್ರಧಾನಿಯಾದರೆ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಭಾರತ್ ಜೋಡ ಯಾತ್ರೆಯಿಂದ ಮೂವತ್ತೇಳರಷ್ಟು ಜನ ಈ ಒಂದು ಯಾತ್ರೆ ಬಗ್ಗೆ ಒಳ್ಳೆ ಯಾತ್ರೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಸುಮಾರು ಇಪ್ಪತ್ತೊಂಬತ್ತರಷ್ಟು ಜನ ಇದೊಂದು ರೀತಿಯ ದೊಡ್ಡ ಚಳುವಳಿ ಇದು ಮಾಸ್ ಮೂಮೆಂಟ್ ಇದು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಒಂದು ಚರೀಶ್ಮಾ ಬ್ರಾಂಡ್ ನಿರ್ಮಾಣ ಮಾಡೋದಕ್ಕೆ ಮುರು ನಿರ್ಮಾಣ ಮಾಡೋದಕ್ಕೆ ಇದೊಂದು ಪ್ರಯತ್ನ ಇದು ನಿಜಕ್ಕೂ ಕೂಡ ಸಕ್ಸಸ್ ಆಗಿದೆ ಅನ್ನೋ ಒಂದು ಜನವನ್ನು ಅಂದರೆ ಅಭಿಪ್ರಾಯವನ್ನು ಹದಿಮೂರಷ್ಟು ಜನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಪ್ರಧಾನಿ ಬಗ್ಗೆ ರಾಹುಲ್ ಗಾಂಧಿ ಬಗ್ಗೆ ಮಾಜಿ ಪ್ರಧಾನಿಗಳ ಬಗ್ಗೆ ಎಲ್ಲ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಇದಿಷ್ಟು ಸಂಗ್ರಹ ಮಾಡಿರ್ತಕ್ಕಂಥ ಅಭಿಪ್ರಾಯ ಏನು ಸರ್ವೆ ಇತ್ತು ಅದರ ಸಿಂಪಲ್ ಎಲ್ಲ ಹೇಳಿದ್ದೀನಿ ನಿಮಗೆ ಯಾರು ಪ್ರಧಾನಿ ಆಗಬೇಕು ಮೋದಿ ನಂತರ ಯಾರು ಬಿ ಜೆ ಪಿಯಲ್ಲಿ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಯಾರು ಬೆಸ್ಟ್ ಪ್ರಧಾನಿ ಇಂದಿರಾ ಗಾಂಧಿ ವಾಜಪೇಯಿ ಮೋದಿ ಸೊ ಎಲ್ಲ ಇನ್ನು ಸರ್ವೇ ಹೈಲೈಟ್ಸನ್ನು ನಿಮ್ಮ ಮುಂದೆ ಇಟ್ಟು ಇಟ್ಟಿದ್ದೀನಿ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗೋದಕ್ಕೆ ಬೆಸ್ಟು ಅಂದರೆ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ನೆಕ್ಸ್ಟು ರಾಹುಲ್ ಗಾಂಧಿ ಅಥವಾ ನರೇಂದ್ರ ಮೋದಿ ಇದೊಂದು ಕ್ವಶನು ಮೇಲೆ ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿ ಬಿಟ್ಟರೆ ಯಾರು ಪ್ರಧಾನಿ ಅಭ್ಯರ್ಥಿ ಆದರೆ ಸೂಕ್ತ ಅಮಿತ್ ಶಾ ಆದಿ ಯೋಗಿ ಆದಿತ್ಯನಾಥ್ ನಿತಿನ್ ಗಡ್ಕರಿ ಬೇರೆ ಯಾರಾದರೂ ನಿಮ್ಗೆ ಯಾರು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು